ವೆಲ್ಕಮ್ ಬ್ಯಾಕ್ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ಪಿನ ಯೂಟ್ಯೂಬ್ ವೀಕ್ಷಕರಿಗೆ ಈ ಒಂದು ವೀಡಿಯೋಗೆ ಸ್ವಾಗತ ನಾವು ಎಡು ಆ್ಯಕ್ಟಿವ್ ಈ ಟೂಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ನಮ್ಮ ಕಳೆದ ವೀಡಿಯೋದಲ್ಲಿ ನಾವು ನಿಮಗೆ ಮ್ಯಾಕ್ಸ್ ವಿಭಾಗ ಅಂತ ತೊಗೊಂಡು ಅದರಲ್ಲಿ ಏನೇನೆಲ್ಲ ವಿಷಯಗಳು ಬಂದಿದೆ ಕಾನ್ಸೆಪ್ಟ್ಸ್ಗಳು ಬಂದಿದೆ ಅಂತ ಹೇಳ್ತಾ ಬಂದಿದೆ ಸೊ ಅದನ್ನು ನೀವು ಟೀಚರ್ಸ್ ಯಾವ ತರಗತಿ ಅವ್ರಿಗೆ ಅನ್ವಯ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಈ ಆ್ಯಕ್ಟಿವಿಟೀಸ್ ಅಥವಾ ಇದರಲ್ಲಿರೋ ವಿಷಯಗಳು ಈ ಟೂಲಲ್ಲಿರೋ ವಿಷಯಗಳು ಯಾವ ಯಾವ ತರಗತಿ ಸಿಲೆಬಸ್ಗೆ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಂಡು ಹೇಳ್ಕೊಡಿ ಮ್ಯಾಚ್ ಆಗಲಿಲ್ಲ ಅಂತಂದ್ರೂ ಈ ಥರ ಕಾನ್ಸೆಪ್ಟ್ಸ್ ಖಂಡಿತವಾಗಲೂ ಬೇಸಿಕ್ಕಾಗಿ ಬೇಕೇ ಬೇಕಾಗಿರುತ್ತೆ ಮ್ಯಾಕ್ಸ್ ಸಬ್ಜೆಕ್ಟ್ಗೆ ನೀವು ಇದನ್ನು ಅವ್ರಿಗೆ ತೋರಿಸಿ ಹೆಲ್ಪ್ ತೊಗೋಬೋದು ಈ ಒಂದು ಟೂಲ್ ಮುಖಾಂತರ ನಿಮ್ಮ ಒಂದು ಸಬ್ಜೆಕ್ಟಿಗೆ ಸೊ ನೆಕ್ಸ್ಟು ನಾನು ಇನ್ಯಾವ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಇದೆ ಇದು ಬಿಟ್ಟು ಅಂತ ನೋಡೋಣ ನಾನು ಹೇಳ್ಕೊಟ್ಟಿರೋದು ಬಿಟ್ಟು ಸೊ ಇನ್ಯಾವುದಿದೆ ಅಂತಂದರೆ ಅಡಿಷನ್ ಪಾಸಿಟಿವ್ ನಂಬರ್ಸಲ್ಲೇ ನಾವು ಅಡಿಷನ್ ಅಫ್ರ್ಯಾಕ್ಷನ್ ಅಂತಂದರೆ ಸಂಕಲನ ವ್ಯವಕಲನ ನೋಡಿದ್ವಿ ಈಗ ಭಾಗಾಕಾರ ಗುಣಾಕಾರ ಅಂತಲೂ ಇದೆ ಈ ಭಾಗಾಕಾರ ಗುಣಾಕಾರದಲ್ಲಿ ಏನಿದೆ ಅಂತಂದರೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅದೇನಂತ ನೋಡೋಣ ಸೊ ಈ ಥರ ಚಿಕ್ಕ ಚಿಕ್ಕ ಮಗಿಗಳಂತಂದರೆ ಎರಡು ಮೂರು ಐದು ಹತ್ತು ಸಿಂಗಲ್ ಡಿಜಿಟ್ಸ್ ಮಗಿಗಳಂತಂದರೆ ಗುಣಾಕಾರ ಮಾಡೋದು ಮಕ್ಕಳಿಗೆ ಈಸಿ ಬಟ್ ಎರಡೆ ಡಿಜಿಟ್ಸ್ದು ಅವರು ಗುಣಾಕಾರ ಮಾಡಬೇಕು ಅಂದರೆ ಕಷ್ಟಪಡ್ತಾರೆ ಸೊ ಇದಕ್ಕೆ ಖಂಡಿತವಾಗ್ಲೂ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನೀವು ಹೇಳಿಕೊಟ್ಟಿರ್ತಾರ ಸಿಲೆಬಸಲ್ಲಿ ಇಲ್ಲೂ ಇಲ್ಲೂ ಸಹ ಅದನ್ನು ತೋರಿಸಿದ್ದಾರೆ ಸೊ ಇದು ನಿಮಗೆ ಈ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋದು ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನೀವು ಇದೊಂದು ಫಾಲೋ ಮಾಡ್ಬೋದು ಅಂದರೆ ಒನ್ ಇಂಟು ಸಿಕ್ಸ್ ಅಂದರೆ ಸಿಕ್ಸ್ ಬಂದಿದೆ ಸೊ ಹೈಲೈಟ್ ಮಾಡಿ ತೋರಿಸಿದ್ದಾರೆ ನೀವು ನೆಕ್ಸ್ಟ್ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಒನ್ ಇಂಟು ಸಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಜೊತೆಗೆ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಒನ್ ಇಂಟು ಸಿಕ್ಸ್ ಸಿಕ್ಸ್ ಎಲ್ಲಿ ಬರ್ಕೋಬೇಕು ಅನ್ನೋದು ಕೊಟ್ಟಿದ್ದಾರೆ ಜೊತೆಗೆ ಈ ಕಡೆ ಸೊ ಡ್ಯಾಗ್ನಲ್ಲಿ ಈ ಥರ ತೊಗೊಂಡ್ರೆ ಹೇಗೆ ಬರುತ್ತೆ ಒನ್ ಇಂಟು ಫೋರ್ ನೆಕ್ಸ್ಟು ಈ ಕಡೆ ಈ ಕಡೆ ತೊಗೊಂಡಿದ್ದಾರೆ ಆಮೇಲೆ ಇದು ಒನ್ ಇಂಟು ಫೋರ್ ಸೊ ಇದನ್ನು ಲಾಸ್ಟ್ ಸ್ಟೆಪ್ಪಲ್ಲಿ ಅವರು ಆ್ಯಡ್ ಮಾಡ್ತಾ ಬಂದಿದ್ದಾರೆ ಸೊ ಸಿಕ್ಸ್ ಫೋರ್ ಪ್ಲಸ್ ಸಿಕ್ಸ್ ಪ್ಲಸ್ ಫೋರ್ ಅಂದರೆ ಟೆನ್ ಜೀರೋ ಒನ್ ಕ್ಯಾರಿ ಜೊತೆಗೆ ಅದನ್ನು ಲಾಸ್ಟಲ್ಲಿ ಫೋರ್ ಇನ್ನೊಂದು ಫೈನ ಆ್ಯಡ್ ಮಾಡಿದ್ದಾರೆ ಫೈ ನಾಟ್ ಸಿಕ್ಸ್ ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ನೀವು ಇದನ್ನು ಖಂಡಿತವಾಗ್ಲೂ ನಿಮ್ಮ ಒಂದು ಟೀಚಿಂಗ್ ಮೆಥಡ್ಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಸೊ ಅದೇ ಥರ ನಿಮಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಸಮೇತ ಅವ್ರು ಕೊಟ್ಟಿದ್ದಾರೆ ಹೇಗೆ ಮಾಡ್ಬೋದು ನಾನು ಅಂತ ನೀವು ಸೇಮ್ ಇಲ್ಲಿ ಏನು ಹೇಳಿಕೊಟ್ಟಿದ್ರೆ ಅದನ್ನು ಇಲ್ಲಿ ಟ್ರೈ ಮಾಡಿ ನೋಡಿ ಆ್ಯಕ್ಟಿವಿಟೀಸ್ ಇದೆ ಚಟುವಟಿಕೆಗಳು ತುಂಬ ಇದೆ ಸೊ ಸೇಮ್ ಮಲ್ಟಿಪ್ಲಿಕೇಶನೇ ಕಾನ್ಸೆಪ್ಟು ಗುಣಾಕಾರ ಕಾನ್ಸೆಪ್ಟಲ್ಲೇ ತುಂಬ ಆ್ಯಕ್ಟಿವಿಟೀಸ್ ಈ ಒಂದು ಟೂಲ್ ಯಾಕೆ ಇಷ್ಟೊಂದು ಜನ ಬಳಸ್ತಾರೆ ಅಥವಾ ನಾವು ಯಾಕೆ ಇದನ್ನು ಬಳಸಿ ಅಂತ ನಿಮಗೆ ಹೇಳ್ತಿದ್ದೀವಿ ಅಂತಂದರೆ ಇದರಲ್ಲಿ ಕಾನ್ಸೆಪ್ಟ್ ಒಂದು ಹೇಳಿದ್ಮೇಲೆ ಅವರು ತುಂಬಾ ಆ್ಯಕ್ಟಿವಿಟೀಸ್ನ ಕೊಡ್ತಾರೆ ಅಂದ್ರೆ ಚಟುವಟಿಕೆಗಳನ್ನ ಸೊ ಮಕ್ಕಳು ಒಂದೇ ಕಾನ್ಸೆಪ್ಟ್ನ ಬೇರೆ ಬೇರೆ ತರ ಅವರು ಚಟುವಟಿಕೆಗಳು ಮಾಡಿದಾಗ ಅವ್ರಿಗೂ ಬೋರ್ ಆಗಲ್ಲ ಜೊತೆಗೆ ಆ ಕಾನ್ಸೆಪ್ಟ್ಸ್ ಈಸಿ ಆಗ್ತಾ ಬರುತ್ತೆ ಮತ್ತೆ ಮತ್ತೆ ಅದನ್ನೇ ಮಾಡಬೇಕು ಅಂತ ಅನ್ಸಲ್ಲ ಅವ್ರಿಗೆ ಸೊ ಹಾಗಾಗಿ ಇದು ಏನು ಎಫೆಕ್ಟಿವ್ ಟೂಲ್ ಅಂತ ನಾವು ಹೇಳ್ಬೋದು ಮ್ಯಾಥ್ಸ್ ಸಬ್ಜೆಕ್ಟ್ನ ಕಲಿಕೊ ಕಲೀಲಿಕ್ಕೆ ಅಥವಾ ಮ್ಯಾಥ್ಸ್ ಸಬ್ಜೆಕ್ಟ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ಯಾಕಂದ್ರೆ ಮ್ಯಾಕ್ಸ್ ಅನ್ನೋದು ಯಾವಾಗಲೂ ಪ್ರಾಕ್ಟೀಸ್ ಮಾಡಿದ್ರೇ ತುಂಬಾ ಪ್ರಾಕ್ಟೀಸ್ ಮಾಡಿದಷ್ಟು ಈಸಿ ಆಗ್ತಾ ಬರುತ್ತೆ ಸಬ್ಜೆಕ್ಟು ಸೊ ಹಾಗಾಗಿ ಈಸಿ ಮಾಡಬೇಕು ಅಂತಂದರೆ ಎಲ್ಲ ಆ್ಯಕ್ಟಿವಿಟೀಸು ಆಡಲೇಬೇಕಾಗುತ್ತೆ ಮಕ್ಕಳು ಸೊ ಒಂದೊಂದೊಂದೇ ನೋಡಿದಾಗ ನಿಮಗೆ ಇಷ್ಟು ಸುಲಭ ಆಗ್ತಾ ಬರುತ್ತೆ ಅಂತ ಅನ್ಸ್ ಡೆಫಿನೆಟ್ ಆಗಿ ಅನಿಸೆ ಅನಿಸುತ್ತೆ ಇದು ಸೇಮ್ ಅದು ಗುಣಕಾರ ಆಗಿತ್ತು ಇದು ಭಾಗಾಕಾರ ಭಾಗಾಕಾರನೂ ಅವರು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದಾರೆ ಪ್ರೊಸೀಜರು ಸೊ ಟೂ ನೈಂಟಿ ಸಿಕ್ಸ್ ಡಿವೈಡೆಡ್ ಬೈ ಎಷ್ಟು ಆಗುತ್ತೆ ಅಂತ ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೊಟ್ಟಿದ್ದಾರೆ ಈ ಸ್ಟೆಪ್ ಬೈ ಸ್ಟೆಪ್ ನೀವು ಪ್ರೊಸೀಜರ್ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಮಕ್ಕಳು ಒಂದೊಂದೇ ನೋಡಿ ಎಕ್ಸ್ಪ್ಲೋರ್ ಮಾಡಿ ಕಲ್ತ್ಕೊಳ್ಳಿ ಯಾಕಂದರೆ ಸಿಂಪಲ್ ಆಗಿದೆ ಸ್ಟೆಪ್ಸು ಇದರಲ್ಲಿ ಯಾವುದೇ ಏನು ಎಕ್ಸ್ಪ್ಲೇ ಅರ್ಥ ಆಗ್ತಿಲ್ಲ ಕಷ್ಟ ಅಂತ ನೀವು ಹೇಳಕ್ಕೆ ಆಗಲ್ಲ ಯ ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೈಲೈಟ್ ಮಾಡಿ ತೋರಿಸಿರೋದ್ರಿಂದ ತುಂಬ ಈಸಿ ಆಗುತ್ತೆ ಸೊ ಆಮೇಲೆ ನೀವು ಆಕ್ಟಿವಿಟೀಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅರ್ಥ ಆಗ್ತಾ ಬರುತ್ತೆ ನಾನು ಏನು ಕಲ್ತ್ಕೊಂಡಿದ್ದೀನಿ ನನಗೆ ಗೊತ್ತಾಗ್ತಾ ಇದೆಯಾ ರಿಸಲ್ಟ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಬರುತ್ತೆ ಇಲ್ಲ ನಾನು ಕಲ್ತ್ಕೊಂಡದ್ದು ಗೊತ್ತಾಗ್ಲಿಲ್ಲ ಅಂತಂದರೆ ನೀವು ಮತ್ತೆ ಇನ್ನೊಂದ್ಸತಿ ಪ್ರಯತ್ನ ಪಟ್ಟು ನೋಡಿದಾಗ ನಿಮ್ಮ ರಿಸಲ್ಟ್ ಕರೆಕ್ಟಾಗಿ ಬಂತು ಅಂದರೆ ಇಲ್ಲ ನಾನು ಕಲ್ತ್ಕೊತಿರೋದು ನಂಗೆ ಅರ್ಥ ಆಗಿದೆ ನನ್ನ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ಇದು ನಾನು ನೆಗೆಟಿವ್ ನಂಬರ್ಸಲ್ಲಿ ಸಾರಿ ಪಾಸಿಟಿವ್ ನಂಬರ್ಸ್ ಆಗಿತ್ತು ಪಾಸಿಟಿವ್ ನಂಬರ್ಸಲ್ಲಿ ಗುಣಾಕಾರ ಭಾಗಕಾರ ಆಗಿದ್ದು ಈಗ ನೆಗೆಟಿವ್ ನಂಬರ್ಸ್ ಅಂತ ನೋಡೋಣ ನೆಗೆಟಿವ್ ನಂಬರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ವಿಷಯ ನಿಮ್ಮ ಒಂದು ಸಿಲೆಬಸಲ್ಲಿ ಇದ್ದರೆ ಯಾವುದಾದ್ರು ತರಗತಿ ಮಕ್ಕಳಿಗೆ ಈ ಕಾನ್ಸೆಪ್ಟ್ ಇದ್ದರೆ ನೀವು ಇದನ್ನು ಬಳಸ್ಕೋಬೋದು ಸೇಮ್ ಇದರಲ್ಲೂ ಸಹ ನಿಮಗೆ ಅಡಿಷನ್ ಏನಂತೀವಿ ನಾವು ಸಂಕಲನ ವ್ಯವಕಲನ ಭಾಗಾಕಾರ ಗುಣಾಕಾರ ಏನು ಗುಣಾಕಾರ ಭಾಗಾಕಾರ ಎಲ್ಲ ಸೇಮ್ ಅದೇ ಥರ ಇರುತ್ತೆ ಪಾಸಿಟಿವ್ ನಂಬರ್ಸಲ್ಲಿ ಹೇಗಿತ್ತು ಸೊ ನೀವು ಅದನ್ನು ನೀವು ಇಲ್ಲಿ ಅಪ್ಲೇ ಮಾಡಿ ನೋಡ್ಬೋದು ಸೊ ನೆಗೆಟಿವ್ ನಂಬರ್ಸ್ ಏನು ಅಂತ ನೋಡ್ತಾ ಹೋಗೋಣ ಈ ನೆಗೆಟಿವ್ ನಂಬರ್ಸ್ ಏನು ಅಂತಂದರೆ ಇಲ್ಲಿ ಒಂದು ಥರ್ಮೋಮೀಟರ್ ಕೊಟ್ಬಿಟ್ಟು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಸೊ ಇಲ್ಲಿ ಏನಾಗುತ್ತೆ ನೆಗೆಟಿವ್ ಅಂತಂದರೆ ನೀವು ಕೆಳಗಡೆ ಬಂದಷ್ಟು ಮೈನಸ್ ಹೋದಷ್ಟು ಇದು ಕೆಳಗಡೆ ಹೋಗ್ತಾ ಇರುತ್ತೆ ಅಂದರೆ ಮೈನಸ್ ಟೆನ್ ಮೈನಸ್ ನೈನ್ಗಿಂತ ಕಮ್ಮಿ ಇದೆ ಸೊ ಮೇಲ್ಗಡೆ ಹೋದಷ್ಟು ಜಾಸ್ತಿ ಮೈನಸ್ ಸೆವೆನ್ ಮೈನಸ್ ಒನ್ ಅಷ್ಟುಗಿಂತ ಕಮ್ಮಿ ಇದೆ ಅಂತ ಅವ್ರಿಗೆ ಅರ್ಥ ಸೊ ಇದರ್ ಇದೇನು ಏನು ಥರ್ಮೋಮೀಟರ್ ಕೊಟ್ಟಿದ್ದಾರೆ ಅವರು ಸೊ ಇದರಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ನೆಗೆಟಿವ್ ಅಂತಂದ್ರೆ ಏನು ಅಂತ ಸೊ ಹಾಗಾಗಿ ನೀವು ಮಕ್ಕಳಿಗೆ ಈ ಥರ ಅರ್ಥ ಮಾಡಿಸೋದ್ರಿಂದ ಅವ್ರು ನೆನ್ಪಿಳಲ್ಲಿ ಇಟ್ಕೋತಾರೆ ಓ ನೆಗೆಟಿವ್ ಅಂತಂದರೆ ಈಗ ಮೈನಸ್ ಟ್ವೆಂಟಿ ಅನ್ನೋದೇ ಕಮ್ಮಿ ಮೈನಸ್ ಒನ್ ಅನ್ನೋದು ಜಾಸ್ತಿ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಬರುತ್ತೆ ಸೊ ಈಗ ಅದೇ ಥರ ಅವರು ಇವನ್ ನಂಬರ್ಸ್ ಆಡ್ ನಂಬರ್ಸ್ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಅದಾದಮೇಲೆ ಕಂಪ್ಯಾರಿಜನ್ ಮಾಡಕ್ಕೆ ಕೊಟ್ಟಿದ್ದಾರೆ ಮೈನಸ್ ತ್ರೀ ಫಾರ್ಟಿ ಎ ಕಮ್ಮಿ ಸೆವೆಂಟಿ ತ್ರೀಗಿಂತ ಅಂತ ಯಾಕಂದರೆ ಈವಾಗ ನಾವು ನೋಡಿದ್ವಲ್ಲ ಥರ್ಮೋಮೀಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಸೊ ಅದು ನೆಗೆಟಿವ್ ನಂಬರ್ಸು ಅದೇ ಅದರಲ್ಲೇ ಅಡಿಷನ್ಗೆಲ್ಲ ಕೊಟ್ಟಿದ್ದಾರೆ ಸೊ ನೀವು ಅದನ್ನೆಲ್ಲ ಸತಿ ಅವ್ರಿಗೆ ಮೈನಸ್ ಫಾರ್ಟಿ ತ್ರೀ ಪ್ಲಸ್ ಏಯ್ಟಿನ್ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಏನು ಕ್ಯಾಲ್ಕುಲೇಷನ್ಸ್ ಇದೆ ನೀವು ಅದನ್ನು ಮ್ಯಾಚ್ ಮಾಡೋಕ್ಕೆ ಹೇಳಿ ಸೊ ಅವ್ರಿಗೆ ಅರ್ಥ ಆಗಿದ್ಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೆಗೆಟಿವ್ ನಂಬರ್ಸು ಅದೇ ಥರ ಇನ್ನು ಗುಣಾಕಾರ ಭಾಗಕಾರದಲ್ಲೂ ಸೇಮ್ ಅದೇ ಥರನೇ ಇದೆ ಸೊ ಇದು ನೆಗೆಟಿವ್ ನಂಬರ್ಸಲ್ಲಿ ಹೇಳೋದಾಗಿತ್ತು ಸೊ ನೆಕ್ಸ್ಟು ಸೊ ನೀವು ದಯವಿಟ್ಟು ಒಂದು ಎಕ್ಸ್ಪ್ಲೋರ್ ಮಾಡಿ ನೋಡಿ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಇನ್ನೂ ಒಂದು ಎರಡು ಮೂರು ಕಾನ್ಸೆಪ್ಟ್ಸ್ ಇದೆ ಸೊ ಅದನ್ನೇನು ಅಂತ ನೋಡೋಣ ಇದೆಲ್ಲ ಫ್ರ್ಯಾಕ್ಷನ್ಸ್ ಡೆಸಿಮಲ್ಸ್ ನಾವು ಹೇಳಿದ್ದೀವಿ ಪರ್ಸೆಂಟೇಜ್ ಅಂತಂದರೆ ಶೇಕಡಾವಾರು ಬಗ್ಗೆ ಇದೆ ಅದಾದಮೇಲೆ ಅನುಪಾತದ ಬಗ್ಗೆ ಇದೆ ಅಂತಂದರೆ ರೇಷ್ಯೋಸ್ ಸೊ ಶೇಕಡಾವಾರು ಹೇಗೆ ಅಂತ ನೋಡೋಣ ಸೊ ಇದರಲ್ಲಿ ಸಹ ನೋಡಿ ತರ್ಟಿ ಫೈವ್ ಪರ್ಸೆಂಟ್ ಸೊ ಇವಾಗ ನಾವು ಮಾರ್ಕ್ಸ್ ಎಷ್ಟು ಪರ್ಸೆಂಟ್ ಬಂದಿದೆ ನಿಮಗೆ ಅಂತ ಕೇಳಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಅದರ ಪಾಸ್ ಆಗೋದು ತರ್ಟಿ ಫೈವ್ ಪರ್ಸೆಂಟ್ ಅಲ್ವಾ ಕಮ್ಮಿ ಸೊ ಇಷ್ಟು ಬಾಗ್ ಒಂದು ಹೋಲ್ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತಂದರೆ ಅದರಲ್ಲಿ ಮೂವತ್ತೈದು ಪರ್ಸೆಂಟ್ ಇಷ್ಟು ಬರುತ್ತೆ ಸೊ ಹೆಂಗೆ ನೀವು ಜಾಸ್ತಿ ಹಿಂಗೆ ಮಾಡ್ತಾ ಹೋದ್ರೆ ನೋಡಿ ಈ ಥರ ನೀವು ಈ ಥರ ಎಕ್ಸ್ಪ್ಲನೇಷನ್ ಅವ್ರಿಗೆ ಕೊಡಬಹುದು ಮಕ್ಕಳಿಗೆ ಇವನ್ ಮಕ್ಕಳು ಕ್ಲಿಕ್ ಮಾಡಿ ನೋಡಿದ್ರೆ ಅವ್ರಿಗೂ ಸಹ ಅರ್ಥ ಆಗೇ ಆಗುತ್ತೆ ನೆಕ್ಸ್ಟು ನೋಡಿ ಈ ಥರ ಗ್ರೀನ್ ಜಾಸ್ತಿ ಇದೆ ಗ್ರೀನ್ ಜಾಸ್ತಿ ಇದೆ ಅಂದರೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದರಲ್ಲಿ ನೆಕ್ಸ್ಟ್ ಪಿಂಕ್ ತರ್ಟಿ ಇದೆ ಜೊತೆಗೆ ಬ್ಲೂ ಕಮ್ಮಿ ಇದೆ ಸಿಕ್ಸ್ಟೀನ್ ಪರ್ಸೆಂಟ್ ಸೊ ಈ ಥರ ಅವರು ಒಂದು ಆಕ್ಟಿವಿಟೀಸ್ ಮುಖಾಂತರ ಅರ್ಥ ಮಾಡ್ಕೊಬೋದು ಶೇಕಡಾವಾರು ಏನು ಅಂತ ಸೊ ನೆಕ್ಸ್ಟು ರೇಷಿಯೋಸ್ ಅಂತಂದರೆ ಅನುಪಾತದ ಬಗ್ಗೆನೂ ಇದೆ ಸೊ ಈ ಅನುಪಾತದಲ್ಲಿ ಏನಾಗುತ್ತೆ ಅಂದರೆ ರೇಷಿಯೋ ತ್ರೀ ಇಷ್ಟು ಒನ್ ಇಷ್ಟು ಟು ಸೊ ಮೂರಿಂದ ಮೂರಷ್ಟು ನೆಕ್ಸ್ಟು ಒನ್ ಇಷ್ಟು ಅಂತಂದ್ರೆ ಗ್ರೀನ್ ನೆಕ್ಸ್ಟು ಟು ಸೊ ಈ ಥರ ಹೇಳ್ಕೊಟ್ಟ ಮೇಲೆ ಆ್ಯಕ್ಟಿವಿಟೀಸ್ ಇದೆ ಸೊ ಆ್ಯಕ್ಟಿವಿಟೀಸು ನೀವು ಮಾಡಿ ಒನ್ ಇಷ್ಟು ಟು ಒನ್ ಸೊ ಒನ್ ಒಂದು ಭಾಗ ಇದು ಇದು ಒಂದು ಭಾಗ ಸೊ ನಾವು ಈ ಕೆಮಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಸಲ್ಲೆಲ್ಲ ನಾವು ಹೇಳ್ತೀವಿ ಇದು ಒಂದು ಭಾಗ ಇರಬೇಕು ಇದು ಒಂದು ಭಾಗ ಇರಬೇಕು ಸೊ ಒನ್ ಇಸ್ ಟು ಒನ್ ಅಂತೀವಿ ಇದು ಐದು ಭಾಗ ಇರಬೇಕು ಇದು ಎರಡು ಭಾಗ ಇರಬೇಕು ಅಂತ ಅಂದಾಗ ಫೈವ್ ಇಸ್ ಟು ಟು ಅಂತ ಹೇಳ್ತೀವಿ ಸೊ ಆ ಥರ ಮಕ್ಕಳಿಗೆ ಈ ಥರ ಪಿಕ್ಟರ್ ಪಿಕ್ಚರ್ ಮೂಲಕ ರೆಪ್ರೆಸೆಂಟ್ ಮಾಡಿ ತೋರಿಸಿದಾಗ ಮಕ್ಕಳು ಸುಲಭವಾಗಿ ಈ ಒಂದು ಅನುಪಾತ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋತಾರೆ ಸೇಮ್ ಅದೇ ಇನ್ನೊಂದು ಎರಡು ಮೂರು ಆಕ್ಟಿವಿಟೀಸ್ ಇರುತ್ತೆ ನೀವು ಅದನ್ನು ಇದನ್ನು ಅವ್ರಿಗೆ ಆಡಿ ನೀವೇ ಹೇಳಿ ಅಂದರೆ ಹಿಂಗೆ ಟಿಕ್ ಮಾಡಿದ್ರೆ ಅದು ತೋರಿಸುತ್ತೆ ಇಲ್ಲವೋ ಅಂತ ಕರೆಕ್ಟಾಗಿದೆಯಾ ಅಂತ ಅವ್ರು ಅರ್ಥ ಆಗುತ್ತೆ ಎಲ್ಲಿ ತಪ್ಪಾಗಿದೆ ಅಂದರೆ ಮತ್ತೆ ಇಲ್ಲಿ ಬಲ್ಬ್ ಹತ್ರ ಬಂದು ಏನು ಕರೆಕ್ಟಾಗಿಲ್ಲ ತಪ್ಪಾಗಿದೆ ಅಂತೆ ನೀವು ನೋಡಿ ಇವಾಗ ಇದನ್ನು ಜಾಸ್ತಿ ಮಾಡ್ಬೋದು ಆವಾಗ ಯಾವ್ದು ಕಮ್ಮಿ ಆಯಿತು ಯಾವ್ದು ಜಾಸ್ತಿ ಆಯಿತು ಅಂತ ನಿಮಗೆ ಅರ್ಥ ಆಗ್ತಾ ಬರುತ್ತೆ ಸೊ ಇದು ಅನುಪಾತದ ಬಗ್ಗೆ ಜಸ್ಟ್ ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಡೀಟೇಲ್ಸ್ ನೀವು ಕ್ಲಿಕ್ ಮಾಡಿ ನೋಡಿ ನನಗೆ ಏನೇನು ಕಾನ್ಸೆಪ್ಟ್ಸ್ಗಳಿದ್ದಾವೆ ನೀವು ಯಾವ್ಯಾವ ಥರ ಅದನ್ನು ಈ ಒಂದು ಟೂಲ್ನ ಬಳಸ್ಬಹುದು ಅನ್ನೋದನ್ನು ಮಾತ್ರ ನಾನು ಹೇಳ್ತಾ ಬರ್ತಿದ್ದೀನಿ ಬ್ರೀಫ್ ಆಗಿ ಮಾತ್ರ ನಾನು ಹೇಳ್ತಾ ಇದ್ದೀನಿ ಡೀಟೇಲ್ಸ್ನ ನೀವು ಖಂಡಿತ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆಲ್ಲ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆ ಕಾನ್ಸೆಪ್ಟ್ಸ್ ಅಂತ ಗೊತ್ತಿರುತ್ತೆ ಇದನ್ನು ನಾನು ಹೇಗೆ ಅದನ್ನು ನನ್ನ ಒಂದು ಸಿಲೆಬಸ್ಗೆ ಅಪ್ಲೈ ಮಾಡ್ಕೋಬೋದು ಅಂತ ನೋಡಿ ಮಕ್ಕಳಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ನೀವು ಡೆಫ್ನೆಟ್ ಆಗಿ ನಿಮಗೆ ಇದು ಗೊತ್ತಾಗಿ ಆಗೋಗುತ್ತೆ ಸತಿ ನೋಡಿದಾಗ ನಾನು ಏನೇನು ಎಲ್ಲೆಲ್ಲಿದೆ ಹೇಗೆ ಉಪಯೋಗಿಸ್ಕೋಬಹುದು ಅನ್ನೋದನ್ನು ಮಾತ್ರ ಹೇಳ್ತಾ ಬರ್ತಾ ಇದ್ದೀನಿ ಸೊ ದಯವಿಟ್ಟು ಇದನ್ನೆಲ್ಲ ನಾನು ಹೇಳಿದನ್ನೆಲ್ಲ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಅಥವಾ ನೀವು ನಮ್ಮ ವೀಡಿಯೋ ನೋಡಿದಾಗ ನಿಮ್ಮ ಮಕ್ಕಳಿಗೆ ಹೇಳಿ ಅಥವಾ ಮಕ್ಕಳು ನೋಡ್ತಾ ಇದ್ರೆ ಮಕ್ಕಳು ಇದನ್ನು ವೀಡಿಯೋ ನೋಡಿಕೊಂಡು ನೀವು ಎಕ್ಸ್ಪ್ಲೋರ್ ಮಾಡ್ತಾ ಬಂದ್ ನೀವೇ ಒಂದೊಂದು ಕಡೆ ಕ್ಲಿಕ್ ಮಾಡಿ ನೋಡಿ ಇದೇನು ಇದು ಯಾವ ಕಾನ್ಸೆಪ್ಟು ಈ ಕಾನ್ಸೆಪ್ಟ್ ನನ್ಗೆ ಯಾವ ತರಗತಿತ್ತು ಅಥವಾ ಇವಾಗ ನಾನು ಕಲಿತಾ ಇದ್ದೀನ ಅನ್ನೋದು ನಿಮ್ಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಗೊತ್ತಿದ್ದೇ ಇರುತ್ತಲ್ವಾ ಸೊ ಅದರಲ್ಲಿ ನೀವು ಇದನ್ನ ಪ್ರಯತ್ನ ಮಾಡಿ ನೋಡಿ ಸೊ ಇದು ಮ್ಯಾಥ್ಸ್ ಅಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ಗಳೆಲ್ಲ ಆಲ್ಮೋಸ್ಟ್ ನಾನು ಹೇಳಿದೀನಿ ಎಲ್ಲ ಒಂದು ಗ್ರೇಡ್ಸಲ್ಲಿ ಏನೇನೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ ನಾನು ಮುಂಚೆನೇ ಹೇಳಿದಂಗೆ ಇದೆಲ್ಲ ಗ್ರೆ ಒನ್ ಇದ್ರ ಪ್ರಕಾರ ನೀವು ಫಾಲೋ ಮಾಡಬೇಕಂತ ಏನಿಲ್ಲ ಯಾಕಂದರೆ ಇದು ಅವ್ರು ಬೇರೆ ಯಾವುದೋ ಒಂದು ಸಿಲೆಬಸ್ಗೆ ಸೆಟ್ ಮಾಡಿರೋದು ನಿಮ್ಮ ಒಂದು ನಮ್ಮ ಸಿಲೆಬಸ್ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಏನೇನು ಸಿಲೆಬಸ್ ಇದೆ ಮ್ಯಾಕ್ಸ್ ಸಬ್ಜೆಕ್ಟಿಗೆ ಅವರು ನೀವು ಆ ತರಗತಿ ಮೇಲೆ ನೀವು ಇದನ್ನು ಅನ್ವಯ ಮಾಡ್ಕೊತಾ ಹೋಗಬಹುದು ಸೊ ಹೆಂಗೆ ಹೇಗಿದೆ ಎಲ್ಲೆಲ್ಲೆಲ್ಲ ಕಾನ್ಸೆಪ್ಟ್ಸ್ ಇದೆ ಏನೇನು ಕಾನ್ಸೆಪ್ಟ್ಸ್ ಅಂತ ನಾನು ಹೇಳಿದ್ದೀನಿ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಡೀಟೇಲ್ ಆಗಿ ಈ ಟೂಲ್ನ ಯೂಸ್ ಮಾಡಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಿ ಖಂಡಿತವಾಗ್ಲೂ ಮ್ಯಾಕ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗೋವಂಥ ಒಂದು ಟೂಲು ಸೊ ಈ ವಿಭಾಗದಲ್ಲಿ ನಾನು ಮ್ಯಾಕ್ಸ್ ವಿಭಾಗದಲ್ಲಿ ಹೇಳಿದ್ದು ಇದಾಗಿತ್ತು ನಾನು ನೆಕ್ಸ್ಟ್ ನಾನು ಮುಂದಿನ ವೀಡಿಯೋಗಳಲ್ಲಿ ಇನ್ನೊಂದು ವಿಭಾಗಗಳಿದೆ ಸೊ ಆ ವಿಭಾಗಗಳ ಬಗ್ಗೆಯೂ ಸಹ ನಾನು ವಿಡಿಯೋಸ್ನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಈ ಮ್ಯಾಥ್ಸ್ ತುಂಬಾ ಇದೆ ಕಲ್ತ್ಕೊಳೋದಕ್ಕೆ ತುಂಬಾ ಇದೆ ನೋಡೋದಕ್ಕೆ ಸೊ ಹಾಗಾಗಿ ಒಂದೊಂದೇ ಒಂದೊಂದೇ ನೋಡ್ತಾ ಕಲಿತಾ ನೋಟ್ ಮಾಡ್ಕೊತ ಮಕ್ಕಳು ಹೋದ್ರೆ ಸೊ ದಟ್ ನೀವು ಏನು ಕಲಿತಿರ್ತಾರೆ ಅದು ಒಂದು ಕಡೆ ಇದ್ದೂ ಇರುತ್ತೆ ನೀವು ಇದು ಕಂಪ್ಯೂಟರ್ ಸಿಗಲಿಲ್ಲ ಅಂತಂದ್ರೂ ನೀವು ಯಾವಾಗ ನೀವು ಬುಕ್ಕಲ್ಲಿ ಬರ್ಕೊಂಡಿರೋದು ನೋಡಿದಾಗ ಈ ತರ ಡಯಾಗ್ರಾಮ್ಸ್ ಅವರೆಲ್ಲ ಕೊಟ್ಟಿದ್ರಲ್ವಾ ಸೊ ಅದನ್ನ ನೀವು ನೀವೇನು ಬುಕ್ಕಲ್ಲಿ ನೋಟ್ ಮಾಡ್ಕೊಂಡು ಸತಿ ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ತುಂಬ ಈಸಿ ಆಗ್ತಾ ಬರುತ್ತೆ ಏನೋ ಓಕೆ ಈ ಥರ ಅನುಪಾತದಲ್ಲಿ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಸೊ ನಾ ನೀವು ಅದನ್ನು ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಾಗ ಏನಾಗುತ್ತೆ ನೀವು ಯಾವಾಗಾದರೂ ಅದನ್ನು ತೆಗೆದು ನೋಡಿ ಅರ್ಥ ಮಾಡ್ಕೋಬಹುದು ಸೊ ಹಾಗಾಗಿ ನೋಟ್ ಮಾಡ್ಕೊಳ್ಳೋದು ಯಾವತ್ತೂ ಒಳ್ಳೆಯದು ಅದೊಂದು ಒಳ್ಳೆಯ ಅಭ್ಯಾಸ ನೀವು ಏನು ಕಲ್ತ್ಕೋತಿರೋ ಅದನ್ನು ಬುಕ್ಕಲ್ಲಿ ಬರ್ಕೊಳ್ಳೋದು ಮಾತ್ರ ತುಂಬ ಒಳ್ಳೆಯ ಅಭ್ಯಾಸ ಅದನ್ನು ದಯವಿಟ್ಟು ನೀವು ಫಾಲೋ ಮಾಡಿ ಸೊ ಈಗ ಇವತ್ತು ನಾನು ಮ್ಯಾಕ್ಸ್ ವಿಭಾಗದಲ್ಲಿ ಇಷ್ಟು ಹೇಳ್ಕೊಟ್ಟಿದೆ ಕಾನ್ಸೆಪ್ಟ್ಸು ಸೊ ಇದನ್ನು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು